ವೆಲ್ಕಮ್ ಟು ಯೋಯೋ ಕನ್ನಡ ಗರುಜಾ ಎಕ್ಸ್ಪ್ರೆಸ್ ಅನ್ಇಂಟರ್ನ್ಯಾಷನಲ್ ಸರ್ವಿಸ್ ಕನ್ನಡದ ಒಬ್ಬ ನಿರ್ದೇಶಕ ಪರಿಚಯಿಸಿದ ನಟಿಯರೆಲ್ಲ ಸ್ಟಾರ್ ಆಗ್ತಾ ಇದ್ದಾರೆ ಆ ನಿರ್ದೇಶಕ ಬೇರೆ ಯಾರು ಅಲ್ಲ ಆಕಾಶ್ ಮತ್ತು ಅರಸು ಚಿತ್ರಗಳ ಖ್ಯಾತಿಯ ಮಹೇಶ್ ಬಾಬು ಮಹೇಶ್ ಬಾಬು ಅವರು ಕನ್ನಡದಲ್ಲಿ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಈ ಚಿತ್ರಗಳ ಪೈಕಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಹೊಸ ನಟಿಯರಿಗೆ ಅವಕಾಶ ನೀಡಿದ್ದಾರೆ ಮಹೇಶ್ ಬಾಬು ಸಿನಿಮಾ ಮಾಡಿದ ಮೇಲೆ ಆ ನಟಿಯರಿಗೆ ಅದೃಷ್ಟ ಖುಲಾಯಿಸುತ್ತಿದೆ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳ ಅವಕಾಶ ಬರ್ತಾನೆ ಇದೆ ಮಹೇಶ್ ಬಾಬು ನಿರ್ದೇಶನದ ಮೆರವಣಿಗೆ ಸಿನಿಮಾದ ಮೂಲಕ ಐಂದ್ರಿತಾ ರೈ ಸಿನಿಜರ್ನಿ ಶುರುವಾಗಿತ್ತು ಈ ಚಿತ್ರದ ನಂತರ ಐಂದ್ರಿತಾ ರೈ ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾದರು ಚಿರು ಚಿತ್ರದ ಮೂಲಕ ನಟಿ ಕೃತಿ ಕರಬಂಧ ಅವರನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದು ಮಹೇಶ್ ಬಾಬು ಅವರೇ ನಂತರ ಶಿವಣ್ಣ ಉಪೇಂದ್ರ ಯಶ್ ರೀತಿಯ ಸ್ಟಾರ್ ನಟರ ಜೊತೆ ನಟಿಸಿದ್ರು ಕ್ರೇಜಿ ಬಾಯ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಆಶಿಕಾಗೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಸದ್ಯ ಸಖತ್ ಡಿಮ್ಯಾಂಡ್ ಹುಟ್ಟುಕೊಂಡಿದೆ ಸದ್ಯ ಈಗ ಮಾಸ್ ಲೀಡರ್ ಮುಗುಳು ನಗೆ ರಾಜು ಕನ್ನಡ ಮೀಡಿಯಂ ರೋಬೋಟು ಮತ್ತು ಗರುಡ ಸೇರಿದಂತೆ ಸಾಕಷ್ಟು ಸಿನಿಮಾದ ಅವಕಾಶಗಳು ಸಿಕ್ಕಿವೆ ಇನ್ನು ಈಗ ಮಹೇಶ್ ಬಾಬು ಅತಿರಥ ಎಂಬ ಸಿನಿಮಾ ಮಾಡಿದ್ದಾರೆ ಇದ್ದಾರೆ ಈ ಚಿತ್ರದ ನಾಯಕಿಯಾಗಿ ನ್ಯೂಜಿಲ್ಯಾಂಡ್ ಬೆಳಗಿ ಲತಾ ಹೆಗ್ಡೆ ಕಾಣಿಸ್ಕೊಂಡಿದ್ದಾರೆ ಆದರೆ ಈಗ ಚಿತ್ರದ ಬಿಡುಗಡೆ ಮೊದಲೇ ಲತಾ ಹೆಗ್ಡೆ ವಿನಯ್ ರಾಜ್ಕುಮಾರ್ ಅವರ ಮೂರನೇ ಚಿತ್ರದ ನಾಯಕಿ ಆಗಿದ್ದಾರೆ ಬಾಲಿವುಡ್ನಲ್ಲಿ ಮಿಂಚುತ್ತಿರುವ ನಟಿ ಸುರ್ವೀನ್ ಚಾವ್ಲಾ ಅವರನ್ನು ಚಿತ್ರರಂಗಕ್ಕೆ ಕರೆದುಕೊಂಡು ಬಂದಿದ್ದು ನಿರ್ದೇಶಕ ಮಹೇಶ್ ಬಾಬು ಶಿವಣ್ಣ ನಟನೆಯ ಪರಮೇಶ ಪಾನ್ವಾಲಾ ಚಿತ್ರದಲ್ಲಿ ಮೊದಲ ಬಾರಿಗೆ ಅಭಿನಯಿಸಿದ ಸುರ್ವೀನ್ ಚಾವ್ಲಾ ನಂತರ ಹಿಂದಿಯಲ್ಲಿ ಹೇಟ್ ಸ್ಟೋರಿ ಟೂ ಸೇರಿದಂತೆ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ಇನ್ನು ನಿಮ್ಮಲ್ಲಿ ಯಾರಿಗಾದರೂ ನಟಿಯಾಗುವ ಆಸೆ ಇದ್ದರೆ ಮಹೇಶ್ ಬಾಬು ಅವರ ದರ್ಶನದಲ್ಲಿಯ ಚಿತ್ರಕ್ಕಾಗಿ ಪ್ರಯತ್ನಿಸಿ ಯಾರಿಗೊತ್ತು ನಾಳೆ ಈ ಹೀರೋಯಿನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಸೇರ್ಕೋಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ